ನಮಸ್ಕಾರ ಎಲ್ರಿಗೂ. ಒಂದು ರೂಪೀಸ್ ಕೂಡ ಲಾಭ ಇಲ್ಲ ಅಂತ ಹೇಳಿದ್ರು ಕೂಡ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೀವು ವಿಡಿಯೋಸ್ ಅನ್ನ ನೋಡ್ತಾ ಇರ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಕೂಡ ವಿಡಿಯೋಸ್ ಅನ್ನ ನೀವು ನೋಡ್ತಾ ಇರಬಹುದು. ಬಟ್ ಇವಾಗ ನಾನು ನಿಮಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಶಾರ್ಟ್ ವಿಡಿಯೋಸ್ ಅನ್ನ ನೋಡೋದಕ್ಕೂ ಕೂಡ ನಿಮಗೆ ಅರ್ನಿಂಗ್ ಸಿಗುತ್ತೆ. ಹೌದು, ಈ ರೀತಿಯಾಗಿ ನೀವು ತುಂಬಾನೇ ಈಜಿಯಾಗಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಳಬಹುದು. ಹಾಗೇನೆ ನೀವು ಇದರಲ್ಲಿ ಅರ್ನ್ ಮಾಡಿರುವಂತಹ ಅಮೌಂಟ್ ಅನ್ನ ಬ್ಯಾಂಕಿಗೆ ಹಾಗೇನೆ ಪೇಟಿಎಂ ಗೆ ಕೂಡ ಟ್ರಾನ್ಸ್ಫರ್ ತಗೊಳ್ಳಬಹುದು. ಸೋ ಒನ್ ಆಫ್ ದ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತಾನೆ ಹೇಳಬಹುದು. ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ನೋಡಿ ಟೈಮ್ ವೇಸ್ಟ್ ಮಾಡೋದರ ಬದಲು ಅದೇ ಸಮಯದಲ್ಲಿ ಅದೇ ರೀತಿಯಾಗಿ ಇರುವಂತಹ ರೀಲ್ಸ್ ವಿಡಿಯೋಸ್ ಗಳನ್ನ ಅಥವಾ ಶಾರ್ಟ್ ವಿಡಿಯೋಸ್ ಗಳನ್ನೇ ನೋಡಿ ಅರ್ನಿಂಗ್ ಕೂಡ ಮಾಡ್ಕೊಳ್ಳಬಹುದು. ಸೋ ಈ ಒಂದು ಮೆಥಡ್ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ಇದು ಒಂದು ಹೊಸ ಅಪ್ಲಿಕೇಶನ್ ಕೂಡ ಹೌದು. ಸ್ವಲ್ಪ ದಿನಗಳ ಮಟ್ಟಿಗೆ ಖಂಡಿತವಾಗ್ಲೂ ಈ ಒಂದು ಆಫರ್ ಚಾಲ್ತಿನಲ್ಲಿ ಇರುತ್ತೆ. ಅಲ್ಲಿ ತನಕ ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಹಾಗೇನೆ ಒಳ್ಳೆ ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ. ಸೋ ಬನ್ನಿ, ಹಾಗಾದ್ರೆ ತಡ ಮಾಡದೆ ಆ ಒಂದು ಅಪ್ಲಿಕೇಶನ್ ಯಾವುದು, ಹಾಗೇನೆ ಅದರಲ್ಲಿ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆನ ದೇವ್ರ ಹೆಸರು ಒಂದ್ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಇಂಡಿಯನ್ ಶಾರ್ಟ್ ವಿಡಿಯೋ ಆಪ್ ಆಗಿರುವಂತದ್ದು. ಇದರಲ್ಲಿ ನಿಮ್ಗೆ ಅರ್ನಿಂಗ್ ಕೂಡ ಸಿಗುತ್ತೆ, ಬಟ್ ತುಂಬಾ ಜನರಿಗೆ ಇದರಲ್ಲಿ ಅರ್ನ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಸೊ ಅದನ್ನೇ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಅಪ್ಲಿಕೇಶನ್ ಗೆ ಒಳ್ಳೆ ರೇಟಿಂಗ್ ಕೂಡ ಇದೆ, ಹಾಗೇನೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳಬಹುದು. ಲ್ಯಾಗ್ ಆಗುವಂತಹ ಇಶ್ಯೂ ತುಂಬಾನೇ ಕಡಿಮೆ ಕಂಡು ಬಂದಿದೆ, ಯಾಕಂತಂದ್ರೆ ನಾನು ಆಲ್ರೆಡಿ ಯೂಸ್ ಕೂಡ ಮಾಡಿದೀನಿ. ಬೇಕಿದ್ರೆ ನೋಡಬಹುದು, ಇನ್ನೊಂದು ಮೊಬೈಲ್ ಅಲ್ಲಿ ಆಲ್ರೆಡಿ ರೀಲ್ಸ್ ಇಲ್ಲಿ ರನ್ ಆಗ್ತಾ ಇರುವಂತದ್ದು. ಸೊ ಎಷ್ಟಾಗುತ್ತೋ ಅಷ್ಟು ರನ್ ಆಗಲಿ ಅಂತ ಹೇಳಿ ಈ ಒಂದು ಗ್ಯಾಪ್ ಅಲ್ಲೇ ಇಲ್ಲಿ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗಿದೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀನಿ. ಕ್ಲಿಕ್ ಮಾಡ್ತಾ ಇದ್ದಾಗೆ ಡೈರೆಕ್ಟ್ ಆಗಿ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನೀವು ಅರ್ನಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಲಾಗಿನ್ ಆಗಬಹುದು. ಗಟ್ಟಿ ನೀವು ಫೇಸ್ಬುಕ್ ಅಂತ ಇದೆ, ಫೇಸ್ಬುಕ್ ನ ಮೂಲಕ ಕೂಡ ಲಾಗಿನ್ ಆಗಬಹುದು ಅಥವಾ ಗೂಗಲ್ ಅಕೌಂಟ್ ಅನ್ನು ಕೊಟ್ಟು ಕೂಡ ನೀವು ಲಾಗಿನ್ ಆಗಬಹುದು. ಬಟ್ ನಾನಿಲ್ಲಿ ಫೋನ್ ನಂಬರ್ ಅನ್ನು ಯೂಸ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಫೋನ್ ನಂಬರ್ ಅನ್ನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನೆಕ್ಸ್ಟ್ ಪೇಜ್ ನೋಡ್ತಾ ಇರಬಹುದು. ಈ ರೀತಿಯಾಗಿ ಬರುತ್ತೆ, ನೀವು ಯಾವ ನಂಬರ್ ಅನ್ನ ಕೊಟ್ಟಿದ್ರೋ ಆ ನಂಬರ್ಗೆ ಒಂದು ಓಟಿಪಿ ಬರುತ್ತೆ. ಆ ಓಟಿಪಿನ ಎಂಟ್ರಿ ಮಾಡಿ, ಇದೇ ಮೊಬೈಲ್ ಅಲ್ಲಿ ಆ ಒಂದು ನಂಬರ್ ಇರಬೇಕಂತ ಏನು ಇಲ್ಲ, ಬೇರೆ ಮೊಬೈಲ್ ನಂಬರ್ ಅನ್ನ ಬೇಕಿದ್ರು ನೀವು ಕೊಡಬಹುದು. ಸೊ ಇಷ್ಟೇನೆ ಸಿಂಪಲ್ ಲಾಗಿನ್ ಆಗ್ಬಿಟ್ಟಿದೆ. ಸೊ ಲಾಗಿನ್ ಆದ್ಮೇಲೆ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರಬಹುದು ಈ ರೀತಿಯಾಗಿ ಅಕೌಂಟ್ ತೋರಿಸ್ತಾ ಇದೆ. ಇಲ್ಲಿ ನೀವು ಜೀರೋ ಫಾಲೋವಿಂಗ್, ಜೀರೋ ಫಾಲೋವರ್ಸ್, ಹಾಗೆ ಜೀರೋ ಲೈಕ್ ಅಂತ ಇರುವಂತದ್ದು, ಇದೇನು ಕೂಡ ಮ್ಯಾಟರ್ ಆಗಲ್ಲ. ನೀವು ಆರ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಶಾರ್ಟ್ ವಿಡಿಯೋಸ್ ಗಳನ್ನ ನೋಡಬೇಕು. ಸೊ ಅದನ್ನ ಈ ರೀತಿಯಾಗಿ ಸ್ಕಿಪ್ ಮಾಡಿದ್ರೆ ಪಾಯಿಂಟ್ ನಿಮ್ಗೆ ಕೌಂಟ್ ಆಗುದಿಲ್ಲ. ಪ್ರತಿಯೊಂದು ಶಾರ್ಟ್ ವಿಡಿಯೋನ ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಸ್ವೈಪ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು 25 ವಿಡಿಯೋಸ್ ಅನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ಪಿನ್ ಸಿಗುತ್ತೆ. ಆ ಸ್ಪಿನ್ ಅಲ್ಲಿ ನಿಮ್ಗೆ ಎಷ್ಟು ಬೇಕು ಇರೋ ಅಮೌಂಟ್ ಸಿಗಬಹುದು. ಎಲ್ರಿಗೂ ಕೂಡ ಹಣ ಸಿಕ್ಕೇ ಸಿಗುತ್ತೆ ಪ್ರತಿ ಸ್ಪಿನ್ ಅಲ್ಲಿ ಕೂಡ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಗಿಫ್ಟ್ ಐಕನ್ ತರ ಇದೆ ನೋಡಿ, ಗಿಫ್ಟ್ ಬಾಕ್ಸ್ ತರ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ, ಕಾಯಿನ್ಸ್ ಅರ್ನ್ಡ್ ಅಂತ ಇದೆ, ಕಾಯಿನ್ ಬ್ಯಾಲೆನ್ಸ್ ಅಂತ ಇದೆ, ವ್ಯೂ ಮೋರ್ ವಿಡಿಯೋಸ್ ಅಂತ ಇದೆ, ಅದ್ರ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು, ಲೆವೆಲ್ 1 ಅಂತ ಇದೆ, ಅಲ್ಲಿ 25 ವಿಡಿಯೋಸ್ ವ್ಯೂಸ್ ಅಂತ ಇದೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಲೆವೆಲ್ 2 50 ವಿಡಿಯೋಸ್, ಲೆವೆಲ್ 3 75 ವಿಡಿಯೋಸ್. ಸೊ ಈ ರೀತಿಯಾಗಿ ನೀವು ಪ್ರತಿದಿನ 75 ವಿಡಿಯೋಸ್ ಅನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ 3 ಸ್ಪಿನ್ ಗಳು ಸಿಗುತ್ತೆ, ಹಾಗೇನೆ ಪ್ರತಿ ಸ್ಪಿನ್ ಅಲ್ಲೂ ಕೂಡ ನಿಮ್ಗೆ ಅರ್ನಿಂಗ್ ಸಿಗ್ತಾ ಹೋಗುತ್ತೆ. ನಾನು ನಿಮ್ಗೆ ಈಗಾಗಲೇ ತೋರಿಸಿದ್ನಲ್ಲ ಇನ್ನೊಂದು ಮೊಬೈಲ್. ಸೊ ಈ ಮೊಬೈಲ್ ಅಲ್ಲಿ ನಾನು ಇವತ್ತು ಒಂದು ಸ್ಪಿನ್ ಅನ್ನ ಕೂಡ ಮಾಡಿದೀನಿ. ಆ ಸ್ಪಿನ್ ಅಲ್ಲಿ ನನಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬೇಕಿದ್ರೆ ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಇದ್ರದ್ದು ನೋಡ್ತಾ ಇರಬಹುದು 2 ಕಾಯಿನ್ಸ್ ಆಲ್ರೆಡಿ ಅರ್ನಿಂಗ್ ಆಗಿರುವಂತದ್ದು. ಇದರಲ್ಲಿ ನಾನು ಆಲ್ರೆಡಿ 50 ಕಾಯಿನ್ಸ್ ಅನ್ನ ಅರ್ನ್ ಮಾಡಿ ವಿಡ್ರಾವಲ್ ತಗೊಂಡಿದೀನಿ. ಸೊ ಹೀಗಾಗಿನೆ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. 50 ಕಾಯಿನ್ಸ್ ಆಲ್ರೆಡಿ ರಿಡೀಮ್ ಮಾಡ್ಕೊಂಡಿದೀನಿ, ಇವಾಗ ಮತ್ತೆ 2 ಕಾಯಿನ್ಸ್ ಕೂಡ ನನ್ನ ಅಕೌಂಟ್ ಅಲ್ಲಿ ಇದೆ. ಸೊ ನೀವು 25 ವಿಡಿಯೋಸ್ ಅನ್ನ ನೋಡಿ ಆದ್ಮೇಲೆ ಈ ಒಂದು ಪೇಜ್ ಗೆ ವಾಪಸ್ ಬಂದು ಇಲ್ಲಿ ಕ್ಲೇಮ್ ನೋವು ಅಂತ ಇದೆ ನೋಡಿ, ಅಲ್ಲಿ ಸ್ಪಿನ್ ನೋವು ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವೀಲ್ ಸ್ಪಿನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಅಮೌಂಟ್ ಸಿಗುತ್ತೆ. ಒಂದು ಕಾಯಿನ್ ಅಂತ ಹೇಳಿದ್ರೆ 1 ರುಪೀಸ್, ನಿಮ್ಗೆ ಏನಾದ್ರೂ 10 ಕಾಯಿನ್ ಸಿಕ್ತು ಅಂತ ಹೇಳಿದ್ರೆ 10 ರುಪೀಸ್ ಸಿಕ್ಕಿದ ಹಾಗೆ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಗೆ ಪ್ರತಿದಿನ 3 ಸ್ಪಿನ್ ಗಳಿರ್ತವೆ. ಪ್ರತಿದಿನ ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ರೀಲ್ಸ್ ಅಲ್ಲಿ ಎರಡನ್ನು ಕೂಡ ಸೇರಿಸಿದ್ರೆ ಅಥವಾ ಒಂದೇ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ 75 ವಿಡಿಯೋಸ್ ಗಿಂತ ಜಾಸ್ತಿನೇ ನೋಡ್ತೀರಾ, ಅದಕ್ಕೆ ನಿಮ್ಗೆ 1 ರುಪೀಸ್ ಕೂಡ ಸಿಗ್ತಾ ಇರೋದಿಲ್ಲ. ಬಟ್ ಇದರಲ್ಲಿ ನೀವು ವಿಡಿಯೋಸ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ನಿಂಗ್ ಕೂಡ ಆಗುತ್ತೆ. ಸೊ ಹೀಗಾಗಿನೇ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ. ಇನ್ನು ನೀವೇನಾದ್ರೂ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ನಿಮ್ಗೆ ಸ್ಪಿನ್ ಸಿಗುತ್ತೆ. ಪ್ರತಿದಿನ ಇದಕ್ಕೂ ಕೂಡ 3 ಸ್ಪಿನ್ ಗಳು ಇದಾವೆ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಒಂದೇ ಒಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿ ಅದಕ್ಕೆ
ಹಾಗೇನೆ ರಿಡೀಮ್ ಕೂಡ ಆಗುತ್ತೆ ಅಂತ ಕನ್ಫರ್ಮ್ ಆಯ್ತು. ಅದರಿಂದಾಗಿ ನಾನು ವಿಡಿಯೋನ ಮಾಡಿರೋದು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ಇನ್ನೊಂದು ಮೊಬೈಲ್ ಅಲ್ಲಿ 2 ರೂಪೀಸ್ ಏನ ಅರ್ನ್ ಆಗಿದೆ, ಅದರಲ್ಲೂ 50 ಕಾಯಿನ್ಸ್ ಅರ್ನ್ ಆದ ಮೇಲೆ ಖಂಡಿತವಾಗ್ಲೂ ಅದರ ಒಂದು ಸ್ಕ್ರೀನ್ ರೆಕಾರ್ಡ್ ಅನ್ನು ಮಾಡಿ ಸೊ ಆ ಒಂದು ವಿಡ್ರಾವಲ್ ಪ್ರೂಫ್ ಅನ್ನು ಕೂಡ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ಕೂಡ ಅರ್ನ್ ಮಾಡ್ತಾ ಇರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಂಡು ಯೂಸ್ ಮಾಡಿ. ಅಪ್ಲಿಕೇಶನ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೇನೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.